ನಮ್ಮ ಮುಂದಿನ ಪ್ರಶಸ್ತಿ ವಿಭಾಗ ಸಮಾಜ ಸೇವೆ. ಸಮಾಜ ಸೇವೆಯ ಪ್ರಶಸ್ತಿ ಯಾರಿಗೆ ಬಂತು ಅನ್ನೋದನ್ನ ವೇದಿಕೆಯಲ್ಲಿ ನಿಮ್ಮಿಂದ ಇಡೋದಕ್ಕೆ ಬರಮಾಡ್ಕೊಳ್ತಾ ಇದೀವಿ. ಮೂರು ಜನ ಗಣ್ಯರನ್ನ, ಜಸ್ಟಿಸ್ ಎನ್ ಕೆ ಸುಧೀಂದ್ರ ರಾವ್, ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳು, ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ವೇದಿಕೆಗೆ ಬರಮಾಡ್ಕೊಳ್ಳೋಣ. ನೆಟ್ವರ್ಕ್ 18 ನ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ರಾಜೇಶ್ ಸರೀನ್ ಈಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಹಿಂದ್ ರಿಯಾಲಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಚೇರ್ಮನ್ ಸೈಯದ್ ಪರ್ವೇಜ್ ಅಹಮದ್. ಸಮಾಜ ಸೇವೆ ಅನ್ನೋದು ನಿಸ್ವಾರ್ಥ ಸೇವೆ ಆಗಿರುತ್ತೆ. ಈ ವರ್ಷದಲ್ಲಿ ಅಂದ್ರೆ ವರ್ಷದ ಕನ್ನಡಿಗ ಸಮಾಜ ಸೇವೆ ವಿಭಾಗದಲ್ಲಿ ಯಾರಿಗೆ ನಾವು ಗೌರವಿಸ್ತಾ ಇದ್ದೀವಿ ಪ್ಲೀಸ್ ಅನೌನ್ಸ್ ಮಾಡಬೇಕಾಗಿ ಗಣ್ಯರಲ್ಲಿ ವಿನಂತಿ. 2022 ಸಮಾಜ ಸೇವೆ ವಿಭಾಗದಲ್ಲಿ ಸದ್ದಿಲ್ಲದೆ ಸೇವೆ ಮಾಡುತ್ತಿರುವ ಕರುಣಾಶ್ರಯ ಸಂಸ್ಥೆಗೆ, ಕರುಣಾಶ್ರಯ ಸಂಸ್ಥೆಯವರನ್ನ ವೇದಿಕೆಗೆ ಆಹ್ವಾನ ಮಾಡೋಕ್ಕೂ ಮುಂಚೆ ಅವರ ಸೇವೆ ಹೇಗಿತ್ತು ಅಂತ ಒಂದು ಎವಿ ನೋಡೋಣ. ಎವಿ ಪ್ಲೀಸ್. ಕ್ಯಾನ್ಸರ್ ರೋಗ ಮನುಕುಲಕ್ಕೆ ಮಾರಕ. ಕ್ಯಾನ್ಸರ್ ರೋಗಿಗಳು ಭೌತಿಕ ನೋವಿಗಿಂತ ಹೆಚ್ಚು ಮಾನಸಿಕ ಮತ್ತು ಮನೋವೈಜ್ಞಾನಿಕ ಕಾರಣಗಳಿಂದ ಯಾತನೆ ಅನುಭವಿಸುತ್ತಾರೆ. ಇಂಥ ಕ್ಯಾನ್ಸರ್ ಪೀಡಿತರ ಚಿಕಿತ್ಸೆ ಮತ್ತು ಇವರ ಅಂತಿಮ ದಿನಗಳನ್ನು ಘನತೆ, ಗೌರವ, ಶಾಂತಿಯಿಂದ ಕಳೆಯುವಂತೆ ಮಾಡುವ ಉದ್ದೇಶದಿಂದ ಹುಟ್ಟಿಕೊಂಡಿದ್ದೇ ಕರುಣಾಶ್ರಯ. ಸಾವಿರದ 1994 ಕಿಶೋರ್ ರಾವ್ ಮತ್ತು ತಂಡದಿಂದ ಸೃಷ್ಟಿಯಾದ ಕರುಣಾಶ್ರಯ ಸುಮಾರು 25,000 ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ನೀಡಿದೆ. ಇವರಲ್ಲಿ ಶೇಕಡ 65% ರೋಗಿಗಳು ಬಡತನ ರೇಖೆಗಿಂತಲೂ ಕೆಳಗಿನವರು. ಸಮರ್ಥ ವೈದ್ಯರು, ನರ್ಸ್ಗಳು, ಸಮಾಜ ಸೇವಕರು, ದಾನಿಗಳು ಕರುಣಾಶ್ರಯಕ್ಕೆ ಬೆನ್ನೆಲುಬಾಗಿ ನಿಂತಿದ್ರಿಂದ ಸಾವಿರಾರು ಕ್ಯಾನ್ಸರ್ ರೋಗಿಗಳ ಬಾಳಲ್ಲಿ ಬೆಳಕು ಮೂಡಿಸಿದೆ ಕರುಣಾಶ್ರಯ. ಒನ್ ಥಿಂಗ್ ಇಸ್ ಶೂರ್, ನಿಮ್ ಹೇತು ಒಳ್ಳೆದಿದ್ರೆ, ನೀವು ಆನೆಸ್ಟ್ ಇದ್ರೆ, ಟ್ರಾನ್ಸ್ಪೇರೆಂಟ್ ಇದ್ರೆ, ದೇವರು ಬಂದು ದಾರಿ ತೋರಿಸೇ ಕೊಡ್ತಾರೆ. ಕ್ಲಿಷ್ಟಕರ ಹಂತದ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ಆರೈಕೆ ಮತ್ತು ಆತ್ಮಸ್ಥೈರ್ಯದಿಂದ ಕೊನೆ ದಿನಗಳನ್ನು ಕಳೆಯಲು ಸಹಾಯ ಮಾಡುತ್ತಿರುವ ಕರುಣಾಶ್ರಯದ ಸೇವೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳೂ ಸಂದಿವೆ. ಕರುಣೆಯೇ ಬದುಕಾಗಿಸಿಕೊಂಡಿರುವ ಕರುಣಾಶ್ರಯಕ್ಕೆ ಸಮಾಜ ಸೇವೆ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ವರ್ಷದ ಕನ್ನಡಿಗ 2022 ಸಮಾಜ ಸೇವೆ ವಿಭಾಗದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ಆರೈಕೆ ಮಾಡಿ ಆತ್ಮಸ್ಥೈರ್ಯ ತುಂಬುತ್ತಿರುವ ಕರುಣಾಶ್ರಯ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಕಿಶೋರ್ ರಾವ್ ಅವರು ಈ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಸರ್. ನಿಸ್ವಾರ್ಥ ಸೇವೆ ಇತರರಿಗೆ ಪ್ರೇರಣೆಯಾಗಲಿ ಅಂತ ಆಶಿಸ್ತೀವಿ. ನಿಮಗೆ ಗೌರವಿಸೋದಕ್ಕೆ ನಿಜಕ್ಕೂ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಈ ಪ್ರಶಸ್ತಿ ಸ್ವೀಕರಿಸಿ ನಿಮ್ಮ ಎರಡು ನುಡಿಗಳು ಸರ್. 25 ವರ್ಷ ಮುಂಚೆ ಈ ಲಾಸ್ಟ್ ಸ್ಟೇಜ್ ಕೊನೆ ಹಂತವರೆಗೂ ಬಂದಿದ್ದ ರೋಗಿಗಳಿಗೆ ನೋಡ್ಲಿಕ್ಕೆ ಯಾರೂ ಇರಲಿಲ್ಲ. ಕಿದ್ವಾಯ್ ಹಾಸ್ಪಿಟಲ್ನಲ್ಲಿ ಒಂದು ರೋಗಿಗೆ ನೋಡಿಕೊಂಡು ಅದೇ ಒಂದು ಐಡಿಯಾ ಬಂತು. ಸೇವೆ ಮಾಡಬೇಕಂದ್ರೆ ಇಂಥವರು, ನಾಟ್ ದೋಸ್ ಹೂ ಆರ್ ಲಿವಿಂಗ್ ಬಟ್ ದೋಸ್ ಹೂ ಆರ್ ಡೈಯಿಂಗ್, ಅವ್ರಿಗೆ ಸೇವೆ ಮಾಡಬೇಕಂತ. ದಟ್ ವಾಸ್ ದ ಇಂಟೆನ್ಷನ್ ಆಫ್ ಸೆಟ್ಟಿಂಗ್ ಅಪ್ ಕರುಣಾಶ್ರಯ. 25,000 ಜಾಸ್ತಿನೇ ರೋಗಿಗಳನ್ನ ನೋಡ್ಕೊಂಡಿದ್ದೀವಿ. ಉಚಿತ ಸೇವೆ. ವಿ ಲುಕ್ ಆಫ್ಟರ್ ನಾಟ್ ಓನ್ಲಿ ದ ಪೇಷಂಟ್ ಬಟ್ ದ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ. ಸೊ 25,000 ಪೇಷಂಟು, ಅವ್ರ ಕುಟುಂಬವರು, ಆಲ್ಮೋಸ್ಟ್ 80,000-90,000 ಪೀಪಲ್ ವಿ ಹ್ಯಾವ್ ಲುಕ್ಡ್ ಆಫ್ಟರ್ ಕ್ವಾಯಿಟ್ಲಿ ವಿದೌಟ್ ಎನಿ ಪ್ರಾಪಗ್ಯಾಂಡ. ಅದು ಯಾಕೆ ಸೇವೆ ಆಗಿತ್ತು? ಗೌರ್ಮೆಂಟ್ ಆಫ್ ಕರ್ನಾಟಕ ಮೊದಲು, ಮತ್ತು ಆಲ್ ಆಫ್ ದ ಪೀಪಲ್ಸ್ ಸಿಟಿಂಗ್ ಲೈಕ್ ದಿಸ್, ಯಾರ್ಯಾರು ಡೊನೇಷನ್ಸ್ ಕೊಟ್ಟಿದ್ದಾರೋ, ಯಾರ್ಯಾರು ನಮ್ಗೆ ಎನ್ಕರೇಜ್ ಮಾಡಿದಾರೋ, ಅವರಿಗೆಲ್ಲರಿಗೂ ಜಸ್ಟಿಸ್ ಎನ್ ಕೆ ಸುಧೀಂದ್ರ ಅವರಿದ್ದಾರೆ ಸರ್. ಒಂದೆರಡು ಆಶಯದ ನೋಡಿ ಪ್ಲೀಸ್. ಸಂಸ್ಕೃತದಲ್ಲಿ ಒಂದು ಮಾತಿದೆ, ರಾಜನ್ ಪೂಜ್ಯಂತೆ ಸ್ವದೇಶೆ, ವಿದ್ವನ್ ಪೂಜ್ಯಂತೆ ಸರ್ವತ್ರ. ಆ ತ್ಯಾಗರಾಜರವರು ಹೇಳ್ತಾರಲ್ಲ,
ಎಂದರೋ ಮಹಾನುಭಾವರು ಅಂದರಿಕೆ ವಂದನಮಲು ಅಂತ ಅವರಿಗೆ ನಮಸ್ಕಾರ ಮಾಡೋದ್ರ ಸಾಲಿನಲ್ಲಿ ನಾನೂ ಸೇರ್ಕೊಂಡಿದ್ದೀನಿ ಅನ್ನೋದಕ್ಕೆ ಇವತ್ತು ತುಂಬ ಹೆಮ್ಮೆ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ನಮ್ಮ ಜೊತೆ ಕೈ ಜೋಡಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು.